ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮುದ್ದಿನ ಹುಡುಗ ಅರುಣ್ ಹರಿಹರನ್. ನಾನು ನಿಮ್ಮ ಚಂದದ ಹುಡುಗಿ ಲಕ್ಷ್ಮಿ. ಇದು ನಮ್ ಶೋ ಬಿಲ್ ನಿಮ್ದು ದುಡ್ ನಮ್ದು. ಎಸ್ ಲಕ್ಷ್ಮಿ, ಇಲ್ಲೂ ನಮ್ ತರನೇ ಮುದ್ದಾಗಿ ಚಂದವಾಗಿ ಒಂದು ಕಪಲ್ ಕೂತಿದ್ದಾರೆ. ಗಂಡ ದೂತ್ ಪೇಡ ಆದ್ರೆ ಹೆಂಡತಿ ಸ್ವೀಟ್ ಬೇಡ. ಒಲವೆ ಜೀವನ ಸಾಕ್ಷಾತ್ಕಾರ ಅಂತ ಗಂಡ ಅಂದ್ರೆ ಒಲವೆ ಜೀವನ ಲೆಕ್ಕಾಚಾರ ಅಂತಾರೆ ಹೆಂಡತಿ. ಅಷ್ಟೇ ಅಲ್ಲಮ್ಮ, ಇನ್ನೊಂದು ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರ ಏನ್ ಗೊತ್ತಾ, ಗಂಡನಿಗೆ ಹೆಂಡತಿನೇ ಸ್ಫೂರ್ತಿ, ಹೆಂಡತಿಗೆ ಗಂಡನ ಹೆಸರನ್ನ ಅಚ್ಚೆ ಹಾಕಿಸ್ಕೊಳ್ಳೋಷ್ಟು ಪ್ರೀತಿ. ಅರುಣ್, ಯಾಕೋ ಆಗ್ತಾ ಇದೆ ನಿನ್ನ ಮಾತುಗಳು. ಅತಿ ಬೇಗ ಇಂಟ್ರೊಡ್ಯೂಸ್ ಮಾಡ್ಕೊಡ್ಲಿಲ್ಲ ಅಂದ್ರೆ ಮಾಡ್ತೀನಿ ತಿತಿ. ಅಯ್ಯೋ ಕೋತಿ ಅಲ್ಲ, ಇವ್ರ ಮನೆ ನಾವು ಅತಿಥಿ, ಸ್ಟಾರ್ಟ್ ಮಾಡ್ಬೇಡ. ಸಾರಿ ಸಾರಿ. ಹಲೋ ಸರ್. ಹಲೋ ಸರ್, ಹೇಗಿತ್ತು ಸರ್ ಇಂಟ್ರಡಕ್ಷನ್? ಸಖತ್ತಾಗಿತ್ತು. ಚೆನ್ನಾಗಿತ್ತಾ? ಅನ್ಎಕ್ಸ್ಪೆಕ್ಟೆಡ್. ಅನ್ಎಕ್ಸ್ಪೆಕ್ಟೆಡ್? ನಾವ್ ಹಿಂಗೆ ಅನ್ಎಕ್ಸ್ಪೆಕ್ಟೆಡ್ ಕೊಡ್ತಾ ಇರ್ತೀವಿ. ಸೊ ಏನ್ ಟ್ಯಾಟು ತಾವು ಹಾಕ್ಸ್ಬಿಡಿದೀರಾ? ಅದಕ್ಕೆ ಹೇಳಿದ್ದು ಗಂಡನಿಗೆ ಹೆಂಡತಿನೇ ಸ್ಫೂರ್ತಿ. ಆಕ್ಚುಲಿ ನಾ ಫಸ್ಟ್ ಹಾಕ್ಸಿದ್ದು, ಆಮೇಲೆ ಇದು ಮದ್ವೆ ಮುಂಚೆ ಹಾಕ್ಸಿದ್ದು, ಇದು ಮದ್ವೆ ಆದ್ಮೇಲೆ ಹಾಕ್ಸಿದ್ದು. ಇದು ಮಗಳ ಹೆಸರು? ಮಗಳ ಹೆಸರು ಪವಿಷ್ಣ. ಪವಿಷ್ಣ, ಓಕೆ. ಅದೇನದು ಗಣೇಶ ಸ್ಪೆಷಲ್? ಇದು ಸುಮ್ಮನೆ ಸರ್ ಪರಿಚಯ ಆಗಿಲ್ಲ. ನಾನು ಚಂದ್ರು ಅಂತ. ಓಕೆ. ಇವರು ಚಿಕ್ಕಪ್ಪ. ಹೌದಾ? ಇಲ್ಲಿ ಚಿಕ್ಕಪ್ಪ ಚಿಕ್ಕಪ್ಪನೇ ಹೊರತು ಇಲ್ಲಿ ಯಾರಿಗೂ ದೊಡ್ಡಪ್ಪ ಆಗಿದೆ ಚಿಕ್ಕಪ್ಪ ಅಂತಷ್ಟು ಅದೇ ನೆನಪಾಯ್ತು. ಸರ್, ನಮ್ಮ ಶೋ ಪ್ರಾಬ್ಲಿ ತುಂಬಾ ಪಾಪ್ಯುಲರ್ ಆಗಿದೆ, ನೋಡಿರ್ತೀರಾ ಅಲ್ವಾ? ಹೆಸರೇ ನಮ್ಮ ಶೋದು ಬಿಲ್ ನಿಮ್ದು. ಅರುಣ್ನ ಚೆಕ್ ಮಾಡುವಂತವರು ಇದ್ದಾರಾ? ಸೂಪರ್. ಎಲ್ಲ ಚೆಕ್ ಮಾಡ್ಬೇಕು, ಟ್ಯಾಲಿ ಮಾಡ್ಬೇಕು, ಕೊನೆಯ ಲೆಕ್ಕ ಅಲ್ವಾ? ಕರೆಕ್ಟ್. ಆಕ್ಚುಲಿ ಹೇಳಕ್ ಹೋದ್ರೆ ಬಿಲ್ ನಿಮ್ದು ದುಡ್ಡು ನಮ್ದು ಅಂತ ಹೇಳಿದಾಗ ಹಂಗೆ ಬರತ್ತೆ. ಸೂಪರು ಸರ್, ಮತ್ ಬಿಲ್ ಕೊಡಿ ಸರ್, ಇಲ್ಲ ಲಕ್ಷಣ ಇರಲ್ಲ ಗೇಮ್ ಬಂದು. ಹೌದು ಸರ್, ಫುಲ್ ಬಿಲ್. ಓ, ಸ್ವಲ್ಪ ಬಿಲ್ ಬೇಕಾದ್ರೆ ಕೊಡ್ತೀರಿ? ಎರಡೂ ಕೈನ ಜೋಡಿಸ್ತೀವಿ, ಬೇಕಾದ್ರೆ ಕಾಲಿಗೂ ಬಿದ್ದ್ಬಿಡ್ತೀವಿ. ದಿನ ಜೋಬಲಿರೋದೆಲ್ಲ ಖಾಲಿ ಮಾಡ್ಕೊಂಡು ಮಾಡ್ಕೊಂಡು ಅರುಣ ಪಾಪ ಸಣ್ಣ ಆಗ್ಬಿಟ್ಟಿದ್ದಾನೆ. ಸಾಕು, ಇರೋ ಬರೋದೆಲ್ಲ ದೋಚ್ಕೊಂಡು ದೋಚ್ಕೊಂಡು ದಪ್ಪ ಆಗ್ಬಿಟ್ಟಿದ್ದಾನೆ. ಸೊ ಹಿಂಗಾಗೋಗಿದೆ ನಮ್ಮ ಕತೆ. ಕೊಡೋಷ್ಟು ಇದೆಯಲ್ಲ, ಇದು ಕೊಡೋಷ್ಟು ಇದೆಯಲ್ಲ, ಇದು ಕೊಡೋಷ್ಟು ತಂದಿದ್ಯಾ ಅರುಣ್? ತಂದಿಲ್ಲ, ಸ್ವಲ್ಪ ಯಾರು ಗೇಮ್ ನ ಗಿಮಿಕ್ ಮಾಡಿ ಸೋಲಿಸ್ಬಿಡೋಣ. ಸೊ ಎನಿವೇಸ್, ಸೊ ಇವಾಗ ನಿಮ್ಮ ಫಸ್ಟ್ ಬಿಲ್ಲು ಕೇಬಲ್ ಬಿಲ್ಲು 300 ರೂಪಾಯಿ ಆಗಿದೆ. ಸೊ ಯಾವ ಊರು ಸರ್ ಬೇಸಿಕಲಿ ನೀವು? ಹುಟ್ಟಿದ್ದು ಮೈಸೂರು ಸರ್, ಬೆಳೆದಿದ್ದೆಲ್ಲ ಬೆಂಗಳೂರು. ಹೌದಾ? ಮೈಸೂರಲ್ಲಿ ಇದ್ಕೊಂಡು ಮೈಸೂರು ಪಾಕ್ ತರ ಇರ್ಬೇಕು ನೀವು. ದೂದ್ ಪೇಡ ತರ ಇದಿರಲ್ಲ ಸರ್? ಮಮ್ಮಿಗೆ ಆಕ್ಚುಲಿ ದೂದ್ ಪೇಡ ಇಷ್ಟ. ಸೊ ಅವರು ಮೋಸ್ಟ್ಲಿ ಪ್ರೆಗ್ನೆಂಟ್ ಅಲ್ಲಿ ಜಾಸ್ತಿ ತಿನ್ಬಿಡ್ತಾರೆ. ಹೌದಾ ಸರ್? ಛೇ, ನಮ್ಮ ಅಮ್ಮನ ಇವಾಗ ಬೇಕು ಅಂತ ಯಾಕೆ ಅವ್ರಿಗೆ ದೂದ್ ಪೇಡ ಇಷ್ಟ ಆಗಿಲ್ಲ ಅನ್ಬಿಟ್ಟು ಅಂತ ನಮ್ಮ ಅಮ್ಮ ಧಾರವಾಡ ಪೇಡ ತಿನ್ಬಿಟ್ಟವ್ರೆ. ಅದಕ್ಕೆ ನಾನು ಪ್ರೆಗ್ನೆಂಟ್ ಅಲ್ಲಿ ಇದ್ದಾಗಲೂ ನಮ್ಮ ಮತ್ತೆ ಚೆನ್ನಾಗಿ ದುಡ್ಡು ಪೇಡ ತಿನ್ಸಿದ್ರು. ಅದಕ್ಕೆ ನನ್ನ ಮಗಳು ಇವ್ರಿಗಿಂತ ಕಾಲಿದ್ದಾಳೆ. ಹೌದಾ? ಕರ್ಸೋಣ ಆಮೇಲೆ. ನನಗೆ ಸ್ವಲ್ಪ ಬೆಳ್ಳಿಗಿರೋ ನೋಡ್ರೆ ಹೊಟ್ಟೆ ಉರಿಯತ್ತೆ, ನಿಮ್ಮ ಮೇಲೆ ತುಂಬಾ ಜಲಸ್ ಇದೆ ನನಗೆ. ಓಕೆ, ಇರ್ಲಿ, ಗೇಮ್ ಅಲ್ಲೆಲ್ಲ ಸೋಲ್ಸ್ಬಿಡ್ತೀನಿ, ಆ ಜಲಸ್ನ ಎಲ್ಲ ತೀರಿಸ್ಕೊಂಡ್ಬಿಡ್ತೀರಿ. ಸೊ ನಿಮಗೆ ಇವಾಗ ಕೊಡ್ತಿರೋ ಟಾಸ್ಕ್ ಏನು ಅಂತಂದ್ರೆ, ಮೈಸೂರಿನವರು ಅಂತ ಹೇಳಿದ್ರಿ, ಮೈಸೂರಲ್ಲಿ ಇರ್ತಕ್ಕಂಥ ತಾಲೂಕುಗಳ ಹೆಸರುಗಳು ಒಂದು 5 ಹೆಸರು ಹೇಳಿ. ಯಾವ್ಯಾವ ತಾಲೂಕು ಗೊತ್ತು ಸರ್? ಒಂದು ಪ್ರಿಯಪಟ್ಟಣ. ಓಕೆ, ಗುಡ್. ಕೋಟೆ. ಚಿಕ್ಕಪ್ಪ ಅವ್ರ ಸಹಾಯ ತಗೊಳ್ಳಿ, ಗೊತ್ತಾಗ್ತಿಲ್ಲ ಅಂದ್ರೆ ರಿಪೀಟ್ ಹೇಳಿದ್ ಹೇಳಿದ್ರೆ ಕಟ್ಟಿದ ಬೆಲೆ ಕಟ್ತಾ ಇರ್ತೀನಿ. ಓಕೆ, ಇನ್ನೊಂದು 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 ಪ್ರಿಯಪಟ್ಟಣ ಆಯ್ತು. ಹುಣಸೇಹಣ್ಣಕ್ಕೆ ಸ್ವಲ್ಪ ಇದು ಹೋಲಂತೆ. ಸೊ ಅಲ್ಲಿಗೆ ನಿಮ್ಮ ಕೇಬಲ್ ಬಿಲ್ 300 ರೂಪಾಯಿ ಇದೆ, ಗೆದ್ದಿದ್ದೀರಾ, ಕಂಗ್ರಾಚುಲೇಷನ್ಸ್. ಸೊ ಫಸ್ಟ್ ಹಿಟ್ಟೆ ಸ್ಮ್ಯಾಶ್ ಹಿಟ್ಟು, ಸೂಪರ್ ಹಿಟ್ಟು. ಇನ್ನ 4 ಬಿಲ್ ಇದೆ, ಜಮಾಯಿಸ್ಬಿಡಿ. ಎರಡನೇ ಬಿಲ್ಲು ನಮ್ಮ ಲಕ್ಷ್ಮಿ ಅವ್ರ. ಸೊ ಇವರ ಸೆಕೆಂಡ್ ಬಿಲ್ ಶಾಪಿಂಗ್ ಬಿಲ್ 716 ರುಪೀಸ್ಗೆ ಒಂದು ಸೂಪರ್ ಆಗಿರೋ ಗೇಮ್ ಆಡಿಸ್ತೀವಿ. ಫಸ್ಟ್ ಟೈಮು, ತುಂಬಾ ಮಜವಾಗಿರುತ್ತೆ, ನಮಗಂತೂ ಫುಲ್ ಎಂಟರ್ಟೈನಿಂಗ್ ಆಗಿರುತ್ತೆ. ಏನ್ ಗೇಮು, ಯಾವ ತರ ಆಡಬೇಕು, ಪ್ರಾಪರ್ಟೀಸ್ ಬರ್ಲಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಲಕ್ಷ್ಮಿ ಬಂದಾಯ್ತು. ಎಸ್, ಪ್ರಾಪರ್ಟೀಸ್ ಬಂದಾಯ್ತು. ನೀನು ನನ್ನ ಕೈಲಿ ಚೆನ್ನಾಗಿ ಉಗಿಸ್ಕೋಬಹುದು. ಯಾಕಪ್ಪ? ಹೊರಸಾಕಿದೆಯಲ್ಲ ಕರ್ಚೀಫ್. ಅದು ಅವ್ರಿಗೆ ಆಟ ಆಡಕ್ಕಿರೋದು ಕರ್ಚೀಫ್. ಎಲ್ಲ ಟೇಬಲ್ ಮೇಲೆ ಇಟ್ಬಿಡು ಅರುಣ್, ಹೇಳ್ತೀನಿ ಹೇಗ್ ಆಡೋದು ಅಂತ. ಎಕ್ಸ್ಪ್ಲೇನ್ ಮಾಡಮ್ಮ ನೀನು. ಸದ್ಯಕ್ಕೆ ಚಕ್ಲಿ ಬದಲು ಟೇಬಲ್ ಮೇಲೆ ಕರ್ಚೀಫ್ ಇದೆ. ಒಂದೇ ಕರ್ಚೀಫ್ ತಗೊಂಡು ಒಂದು 2 ಎಡ್ಜಸ್ ಕಾಣುತ್ತೆ ನಿಮ್ಗೆ. ಒಂದು ನಿಮ್ ಸೈಡ್ ಎಡ್ಜ್ ನ ನೀವ್ ಬಾಯಿಂದ ಓಪನ್ ಮಾಡ್ಬೇಕು, ನಿಮ್ ಸೈಡ್ ಇರೋ ಎಡ್ಜ್ ನ ನೀವ್ ನಿಮ್ ಬಾಯಿಂದ ಓಪನ್ ಮಾಡ್ಬೇಕು. ಸೊ
ಸೊ ದಟ್ ಕರ್ಚೀಫ್ ಓಪನ್ ಆಗಿ ಒಳಗಡೆ ಇರೋ ಲೆಟರ್ಸ್ ಆರ್ ಸೆಂಟೆನ್ಸಸ್ ನಮ್ಗೆ ಕಾಣುತ್ತೆ, ಅದೇನು ಅಂತ ಲಾಸ್ಟ್ ಅಲ್ಲಿ ರಿವೀಲ್ ಮಾಡೋಣ. ಓಕೆನಾ? ಅದು ಫನ್ನಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಸೀಕ್ರೆಟ್ ಆಗಿದ್ದು ಲಾಸ್ಟ್ ಅಲ್ಲಿ ರಿವೀಲ್ ಮಾಡೋಣ, ಸದ್ಯಕ್ಕೆ ಗೇಮ್ ಸ್ಟಾರ್ಟ್ ಮಾಡೋಣ. ಓಕೆ, ನೋ ಕನ್ಫ್ಯೂಷನ್ಸ್. ಓಕೆ, ಹಂಗಾದ್ರೆ ಲೆಟ್ಸ್ ಸ್ಟಾರ್ಟ್. ಮದ್ವೆ ಮನೇಲಿ ಚಕ್ಲಿ ಮಿಸ್ ಆದ್ರೂ ಇಲ್ಲಿ ಕರ್ಚೀಫ್ ಕರೆಕ್ಟ್ ಆಗಿ ಹಿಡಿದಿದ್ದಾರೆ. ಸೂಪರ್. ಫನ್ನಿ ಆಗಿದೆ. ನೆಕ್ಸ್ಟ್ ಲಾಸ್ಟ್ ಅಂಡ್ ಫೈನಲ್ ಕರ್ತೀನಿ. ಓಕೆ ಓಕೆ ಡನ್. ಈಗ ತೆಗ್ದಿದ್ದೀರಲ್ವಾ, ಅದೇನಾದ್ರೂ ನೀವು ನೋಡ್ಬೇಕಲ್ವಾ, ನೋಡಬೇಕಲ್ವಾ. ನೀವು ತೆಗ್ದಿರೋದನ್ನ ನಿಮ್ ಕೈಲೇ ಓದಿಸ್ತೀನಿ, ಖುಷಿನಾ? ಹಾ ಆಯ್ತು. ಕನ್ನಡ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅಂದ್ರೆ ಅದ್ರ ನೀವೇ ಓದ್ಬೇಕಿಂತ ಕಷ್ಟಪಟ್ಟಾರು ಪರವಾಗಿಲ್ಲ, ಇಷ್ಟಪಡ್ತೀರಾ? ನಾನು ನೀನು ಜೋಡಿ ಬಾಯ್ ಮುಚ್ಕೊಂಡು ಹೋಗಿ. ಯಾಕೆ ಚಿನ್ನ ಬೇಜಾರ? ಮುಂಡಾ ಮುಚ್ತು ಅವ್ರ ಅದನ್ನ ಸ್ಟೈಲ್ ಆಗಿ ಮುಂಡಾ ಮುಚ್ತು. ಏನ್ ಮೇಡಮ್, ಯಾವತ್ತು ಹೇಳೇ ಇಲ್ವಾ ಈ ತರ ಪದಗಳೆಲ್ಲ ಬಳಸೇ ಇಲ್ಲ. ಬರ್ಡೇ ನಾನು ಹೇಳಿಲ್ಲ, ನನ್ನ ಲೈಫ್ ತುಂಬಾ ಕೇಳಿದೀವಿ, ಕೇಳಿದೀವಿ, ಹೇಳ್ತಾ ಇರ್ತಾರೆ ಒಬ್ರು. ನೀವ್ ಹಿಂಗೆ ಇನ್ನೊಂದ್ ಕಡೆಗೆಲ್ಲ ಸೈಟ್ ಹೊಡಿತಾರೆ, ಯಾರೋ ಇನ್ನೊಬ್ರು ಹೇಳಿರ್ತಾರೆ ಮುಂಡಾ ಮೋಸ್ಟು ಅಂತ. ಕರೆಕ್ಟ್ ಮೇಡಮ್, ಅದೇನು ಅವ್ರ ತಪ್ಪಲ್ಲ, ಅವ್ರ ಕಲರ್ ಮಿಸ್ಟೇಕ್ ಅದು. ತುಂಬಾ ಓವರ್ ಕಾನ್ಫಿಡೆನ್ಸ್ ಬೆಳ್ಳಗಿದ್ದೀನಿ, ಯಾರು ಕರೆಕ್ಟ್ ಅಲ್ವಾ? ಅದಂತೂ ಇಲ್ಲ. ನೆಕ್ಸ್ಟ್ ಮಗಳು ದೊಡ್ಡವಳಾಗ್ತಾಳೆ, ಕಿವಿ ಹಿಡ್ಕೊಂಡು ಹಿಂಡ್ತಾಳೆ. ಮುಂಚೆ ತುಂಬಾ ಬೆಳ್ಳಕ್ಕಿದ್ರು, ಹೋಗ್ತಾ ಹೋಗ್ತಾ ಸ್ವಲ್ಪ ಕಲರ್ ಕಡಿಮೆ ಆಗ್ಬಿಡಿದಾರೆ. ಇನ್ನೂ ಬೆಳ್ಳಗ, ಒಳ್ಳೇದು ಸುಮ್ಮನೆ ಇರಿ, ಕಡಿಮೆ ಆಗ್ಲಿ ಕಲರ್ ಕಮ್ಮಿ ಆಗಿನೇ ಈ ರೇಂಜ್ ಇದಾರ. ಇನ್ ಯಾವ ರೇಂಜ್ ಇದ್ರಿ ಇವರು? ನಮ್ ಶೂಟಿಂಗ್ ನೆಕ್ಸ್ಟ್ ಹೋದ್ರೆ ಲೈಟೇ ಬೇಡ ಅನ್ಸತ್ತೆ ಇವ್ರಿಗೆ. ಸಾಕು ನಮ್ಗೆಲ್ಲ. ನಿಮ್ಗೆ ಗೊತ್ತಿಲ್ಲ, ನನ್ನ ಮದ್ವೆಲಿ ಇವ್ರಿಗೆ ಸ್ವಲ್ಪ ಡಾರ್ಕ್ ಆಗಿ ಮೇಕಪ್ ಮಾಡಿಸಿದ್ದೆ, ನಂದು ಅವ್ಳದು ಅವ್ರ ಮ್ಯಾಚ್ ಆಗಲಿ ಅಂತ. ನಾನೊಂದು ಸಿನಿಮಾ ಮಾಡಿದೆ ಚಿಕ್ಕವನಿದ್ದಾಗ, ದೊರೆ ಅನ್ಬಿಟ್ಟು ಅಂತ, ಶಿವರಾಜ್ಕುಮಾರ್ ಅವ್ರದ್ದು. ಅದ್ರಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಕರಿಯಾ ಅಂತ. ನಾನು ಸ್ವಲ್ಪ ಓಕೆ ಅಂತ ಹೇಳ್ಕೊಳ್ಳಿ, ಇವ್ರ ಕಲರ್ ಇಲ್ಲ ಅಂದ್ರೂ ಒಂದು ತಕ್ಕಮಟ್ಟೆ ಗೋಧಿ ಬಣ್ಣ ಸಾಧಾರಣ ಮೈ ಕಟ್ಟಿದ್ದೆ, ತೆಗೆದು ನನಗೆ ಚೆನ್ನಾಗಿ ಕಪ್ಪು ಪೇಂಟ್ ಬಳದಿಟ್ಟಿದ್ರು, ಕರಿಯಾ ಕರಿಯಾ ಅಂತ. ನೀವು ಆ ರೇಂಜ್ಗೆ ಮೇಕಪ್ ಮಾಡಿಸಿದ್ರೆ ಸ್ವಲ್ಪ ಮ್ಯಾಚ್ ಆಗ್ಬೇಕಲ್ಲ. ಆಮೇಲೆ ಬಂದ್ಬಿಟ್ಟು ಹುಡುಗಿ ನೋಡಿ, ಹುಡುಗ ನೋಡಿ ಅಂತ ಎಕ್ಸ್ಪ್ರೆಷನ್ ಬರಬಾರ್ದಲ್ಲ. ಒಂದ್ ಎರಡು ಕೋಟ್ ಪೇಂಟ್ ಎಕ್ಸ್ಟ್ರಾ ಹೊಡ್ಸ್ಕೊಂಡ್ಬಿಡತ್ತಾನೆ ಪಾಪ, ಅವ್ರನ್ನೇ ಕಿಳ್ಸಕ್ ಹೋದ್ರೆ. ಅಷ್ಟು ಮಾಡಿದ್ರು ಬರ್ಲಿಲ್ಲ ಅಲ್ಲ ಆ ಕಲರ್. ಆ ಕಲರ್ ಬರ್ಲಿಲ್ಲ, ಬಟ್ ಸ್ಟಿಲ್ ಮೇಕಪ್ ಮ್ಯಾನ್ ಜೊತೆ ಡೀಲ್ ಮಾಡ್ಕೊಂಡಿದ್ದು ಹೆಂಗೋ ವರ್ಕ್ಔಟ್ ಆಯ್ತು. ಸೊ ನಿಮ್ಮ ಶಾಪಿಂಗ್ ಬಿಲ್ 760 ರುಪೀಸ್ ನಾವು ಕೊಡ್ತಾ ಇದೀವಿ, ಸಖತ್ತಾಗಿ ಆಟ ಆಡಿದಕ್ಕೆ. ಜೊತೆಗೆ ನಮ್ಮ ಅರುಣ ಅವ್ರ ಹತ್ರ ಸ್ವಲ್ಪ ಟಿಪ್ಸ್ ಕೇಳ್ಕೊಳ್ಬೇಕಂತೆ, ಹೇಗೆ ಫೇರ್ನೆಸ್ ನ ಕಾಪಾಡ್ಕೋಬೇಕು, ಹೇಗೆ ಜಾಸ್ತಿ ಮಾಡ್ಕೋಬೇಕು ಅಂತ ಎಲ್ಲ ಕೇಳ್ಕೊಂಡು ಬರ್ಲಿ. ಇಂಟ್ರೆಸ್ಟಿಂಗ್ ವಿಚಾರ ಏನ್ ಗೊತ್ತಾ, ಇವ್ರದ್ದು ಲವ್ ಮ್ಯಾರೇಜ್ ಅಂತ ಹೇಳಿದ್ರು, ಎಷ್ಟು ವರ್ಷ ಲವ್ ಮಾಡಿದ್ರಿ? 5 ವರ್ಷ ಲವ್ ಮಾಡಿದ್ರಿ. ಆಮೇಲೆ ಮನೆಯವ್ರ ಗೊತ್ತಾಯ್ತು, ಅವ್ರು ಓಕೆ ತತಸ್ತು ಅಂದ್ರು. ಸೊ ಆಮೇಲೆ ಇಬ್ರಿಗೂ ಒಪ್ಸಿ ಮದ್ವೆ ಆಗಿ ಇವಾಗ 6 ವರ್ಷ ಆಯ್ತು. ಸೊ ಓಕೆ, ಹೇಗೆ ಲವ್ ಶುರು ಆಯ್ತು? ನೀವೇನ ಕಲರ್ ನೋಡಿ ಪ್ರಪೋಸ್ ಮಾಡಿದ್ರ? ಹಂಗೆ ಅನ್ಕೊಳ್ಳಿ. ಯಾರು ಇಷ್ಟು ಚೆನ್ನಾಗಿರೋರು ಇರ್ಲಿಲ್ಲ. ಆಮೇಲೆ ನಾನು ಆಕ್ಚುಲಿ ಕಾಲೇಜ್ಗೆ MBA ಶಾದಿಪುರಂ ಅಲ್ಲಿ ಇನ್ನೇ ಜಾಯ್ನ್ ಆಗಿದ್ರಿ ಅಷ್ಟೇನೆ. ನಾನು ಹೋಗಿ ಒಂದ್ ವಾರ ಆದ್ಮೇಲೆ ಇವ್ರು ಬಂದ್ರು, ಅಲ್ಲಿವರೆಗೂ ಯಾರು ಚೆನ್ನಾಗಿರೋರು ಇರ್ಲಿಲ್ಲ. ಅಯ್ಯೋ ಬಿಡು, ನಾನು ಮೌಂಟ್ ಕಾಮಲ್ಲಿಂದ ಬಂದಿದ್ದು ಶೇಷಾದ್ರಿಪುರಂಗೆ, ಅದು ಕಾಲೇಜ್ ಗರ್ಲ್ಸ್ ಕಾಲೇಜ್. ಆಮೇಲೆ ಬಂದ್ರು ಇವರು ಒಂದಿನ, ನಾನು ಕಾಲೇಜ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೆ, ಒಂದ್ ವಾರ ಆದ್ಮೇಲೆ ಇವ್ರು ಬಂದ್ರು. ಆಮೇಲೆ ಓ ಹೂ ಇಸ್ ದಿಸ್ ಯಂಗ್ ಬಾಯ್ ಅನ್ಕೊಂಡೆ. ಪ್ರೇಮಲೋಕ ಪಾರ್ಟ್ 2 ರಿವರ್ಸ್ ವರ್ಷನ್, ಅದರಲ್ಲಿ ಜೂಹಿ ಚಾವ್ಲಿ ಎಂಟ್ರಿ ಕೊಡ್ತಾರೆ. ಇದ್ರಲ್ಲಿ ನೀವು ಕೊಟ್ಟಿದ್ರಾ ಕಾಲ್? ಎರಡು ಕೊಟ್ಟರು ಯಾರು ಇಲ್ಲಿ ಬ್ಲಾಕ್ ಆಗಿದ್ದು? ಇಲ್ಲ ಇಲ್ಲ, ಅದೆಲ್ಲ ಆಗ್ಲಿಲ್ಲ ಸರ್. ಗರ್ಲ್ಸ್ ಒಂದ್ ಕಡೆ ಕೂತ್ಕೊಂಡಿರ್ತೀರಿ, ಬಾಯ್ಸ್ ಒಂದ್ ಕಡೆ. ನಮ್ ಹುಡುಗಿರಾದ್ರೆ
ಇಲ್ಲ ನಾನು ಫಸ್ಟ್ ಅವ್ರನ್ನ ಪಟಾಯಿಸ್ಕೊಂಬಿಟ್ಟು ಎಲ್ಲಾರ್ಗು ಹೇಳ್ಬಿಟ್ಟೆ, ಇವ್ರು ನನ್ನ ಹುಡುಗ ಯಾರು ಹೋಗ್ಬಿಡಿ, ಎಲ್ಲಾರ್ಗೂ ಇವ್ರು ಬ್ರದರ್, ನನಗ್ ಮಾತ್ರ ಇವ್ರ ಬಾಯ್ ಫ್ರೆಂಡ್. ಹಂಗಂದ್ರೆ ಲಕ್ಷ್ಮಿ ಈಗ ಆಡೋದಲ್ಲ ಖರ್ಚಿಪಾಟ, ಇವ್ರು ಹೊಸದಲ್ಲ, ಇವ್ರು ಅವಾಗಲೇ ಖರ್ಚಿಪ್ ಹಾಕ್ಬಿಟ್ಟಿದಾರೆ. ಈ ಬಸ್ಸಲ್ಲಿ ಸೀಟ್ ಹಿಡಿತಾರೆ ನೋಡಿದ್ರ ಸರ್, ಕಿಟಕಿಯಿಂದ ಹಾಕ್ಬಿಡ್ತಾರೆ ಮಂಡ್ಯ ಕಡೆ, ಎಲ್ಲ ಹೋಗ್ಬಿಟ್ರೆ ನಮ್ದು ನಮ್ ಸೀಟ್ ಅಂತ ಹಂಗೆ ಬರ್ತಾರೆ. ಫಸ್ಟ್ ಒಂದ್ ಖರ್ಚಿಪ್ ಹಾಕ್ಬಿಡಿದ್ರೆ ಅವ್ರೆ ಬಂದು ನನ್ ಪ್ರಪೋಸ್ ಮಾಡ್ಲಿ, ನಾವ್ ಯಾಕೆ ಹೋಗ್ಬೇಕು, ನನ್ಗೆ ಅದು ಸ್ವಲ್ಪ ಅವಾಗ ತುಂಬಾ ಹೆಡ್ ವೇಟ್ ಇತ್ತು, ನಾನು ಮೌಂಟ್ ಕಾಮಲ್ ಇಂದ ಬಂದಿರೋದು, ಕಮ್ ಆನ್ ಐ ಶುಡ್ ಮೀಟ್ ಮೈ ಡಿಗ್ನಿಟಿ. ಸೊ ಇವ್ರಿಗೆ ಆಮೇಲೆ ನಾನು ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ಆಮೇಲೆ ಜಾಯ್ನ್ ಆದಾಗ ಫುಲ್ ಎಲ್ಲ ಇಂಟ್ರೊಡಕ್ಷನ್ ಕೊಡ್ಬೇಕಲ್ಲ, ಸೊ ನಾನು ಇಂಟ್ರೊಡಕ್ಷನ್ ಕೊಡ್ಬೇಕಾದ್ರೆ ಇವ್ರು ನನ್ನ ನೋಡಿ ಅವಾಗ ಇವ್ರಿಗೂ ಸ್ವಲ್ಪ ಇಷ್ಟ ಇತ್ತು. ಆಮೇಲೆ ನಾನು ಒಂದು ಸಿ ಎ ಕೋರ್ಸ್ ಮಾಡ್ತಿದ್ದೆ, ಸೊ ಅವಾಗ ಇವ್ರು ಬಂದು ಸುಮ್ಮನೆ ಒಂದು ಮಾತಾಡಿಸ್ಬೇಕು, ಒಂದು ಟಾಪಿಕ್ ಬೇಕಲ್ವಾ ಮಾತಾಡೋಕ್ಕೆ, ಹೇಗೆ ನಿಮ್ದು ಹೆಂಗೆ ನಡೀತಿದೆ ಸಿ ಎ ಕೋರ್ಸ್ ನಿಮ್ದು ಅಂತ ಹಂಗೆ ಮಾತಾಡೋಣ ಒಂದು ರೀಸನ್, ಹಾಗೆ ನಮ್ದು ಕಾನ್ವರ್ಸೇಷನ್ ಸ್ಟಾರ್ಟ್ ಆಯ್ತು. ಸೂಪರ್ ಸೂಪರ್. ಓಕೆ, ಫಸ್ಟ್ ಬಿಲ್ ಗೆ ಆಟಾಡೋಣ ಬೇಗ. ಎಸ್, ನಿಮ್ಮ ನೆಕ್ಸ್ಟ್ ಬಿಲ್, ಥರ್ಡ್ ಬಿಲ್ ಬಂದು ಗ್ಯಾಸ್ ಬಿಲ್. 600 rupees ಗೆ ಒಂದು ಗೇಮ್ ಇದೆ, ಎರಡು ಕನ್ನಡ ಸಾಂಗ್ ನಾವು ಕೊಡ್ತೀವಿ, ಆಕ್ಟ್ ಮಾಡಿ ತೋರಿಸಬೇಕು, ಇನ್ನೊಬ್ರು ಅದನ್ನ ಕಂಡಿಡಬೇಕು. ಯಾರು ಆಕ್ಟ್ ಮಾಡ್ತೀರಾ, ಯಾರು ಕಂಡಿಡಿತೀರಾ? ಮೇಡಮ್ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಹೌದು ಅಲ್ವಾ? ಆಯ್ತು, ಅವ್ರ ಕೈಯಲ್ಲಿ ಮಾಡಿಸ್ಬಿಡಿ ಬೇಕು. ಓಕೆ ಸೂಪರ್. ಹಿಡ್ದಾಕೊಂಡ್ಬಿಡ್ತೀರಾ? ಹೌದಾ? ಅವ್ರನ್ನಲ್ಲ ಒಂದ್ ಕೆಲಸ ಮಾಡೋಣ ಮೇಡಮ್, ಇಲ್ಲಿ ಶಿಫ್ಟ್ ಆಗ್ಲಿ, ನಾನು ಅವ್ರಿಗೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸರ್ ಕಂಡಿಡಿತಾರೆ. ಸೊ ನಿಮ್ ಫಸ್ಟ್ ಸಾಂಗ್ ಹೇಳ, ಎದ್ ನಿಂತ್ಕೊಂಡು ಆರಾಮಾಗಿ ಆಕ್ಟ್ ಮಾಡ್ಬೋದು, ಡಾನ್ಸ್ ಮಾಡ್ಬೋದು, ಮಾತಾಡಂಗಿಲ್ಲ. ಓಕೆ ಬನ್ನಿ. ಅವ್ರಿಗೆ ಹೇಗ್ ಮಾಡ್ಬೇಕು ಆಕ್ಟಿಂಗ್ ಎಲ್ಲ ಹೇಳ್ಕೊಟ್ಟಿದೀನಿ. ಇವಾಗ ನಮ್ಮ ದೂದ್ ಬೇಡ ಕಂಡಿಡಿತಾರೆ. ಕೋತಿ. ಓಕೆ, ಕೋತಿ ಆದ್ಮೇಲೆ ಕಪಿ. ಕೋತಿ ಕಳ್ಳೆಕಾಯಿ. ನೀವು ಗೆಸ್ ಮಾಡಿ. ಕಳ್ಳೆಕಾಯಿ ತಿಂದಿ ಚಿಕ್ಕಪ್ಪನ ಕೇಳಬಹುದಾ? ಬೇಡ, ಇಲ್ಲ, ನೀವು ಗೆಸ್ ಮಾಡಿ. ಎಲ್ಲದಕ್ಕೂ ಚಿಕ್ಕಪ್ಪಗೆ ಹೋಗ್ತಿರಲ್ಲ, ಮಗು ಆಗ್ಬೇಕಾರ ಕೇಳಿದ್ರ? ಇಲ್ಲ, ಎಲ್ಲ ಗೊತ್ತದು ಇಲ್ಲ ತಾನೆ. ಓಕೆ, ಕೋತಿ ಕಳ್ಳೆಕಾಯಿ. ಕಳ್ಳೆಕಾಯಿ ಸರ್, ಕೋತಿಗೆ ಏನೇನು ಪರ್ಯಾಯ ಪದಗಳು ಹೇಳ್ತಾರೆ ಹೇಳಿ, ಅದು ಗೆಸ್ ಮಾಡ್ಕೊಂಡು ಹೋಗಿ. ಕೋತಿ ಕಪಿ. ಹಾ, ಮಂಗ. ಹಾ, ಮಂಗ ಕಡಲೆಕಾಯಿ. ಹ್ಮ್, ತಿಂತ ಮೇಡಮ್, ಇನ್ನೂ ಎಷ್ಟು ಚೆನ್ನಾಗಿ ತೋರಿಸ್ಬೋದು ಗೊತ್ತಾ? ಗಾಡಿನ. ಹ್ಮ್, ಗಾಡಿ, ಲಾರಿ. ಹ್ಮ್, ಗಾಡಿ. ಹ್ಮ್, ಆಯ್ತು, ಮುಂದಕ್ಕೆ ಹೋಗಿ. ಗಾಡಿ ಮುಂದಕ್ಕೆ ಹೋಗ್ತಾ ಇಲ್ಲ. ಹ್ಮ್, ಗೇರ್. ಫಸ್ಟ್ ಗೇರ್? ಹ್ಮ್, ಫಸ್ಟ್ ಗೇರು, ಸೆಕೆಂಡ್ ಗೇರ್. ಗೇರು ಮಂಗ. ಹ್ಮ್, ಗೇರು ಮಂಗ ಕಡ್ಲೆ, ಗೇರು ಕಡ್ಲೆಕಾಯಿ, ಗೇರ್. ಇನ್ ಸ್ವಲ್ಪ ಸರಿಯಾಗಿ ಕೆಳಗ ಹಾಕೊಂಡ್ ಗೇರ್ ತುಳಿದ್ ಬಿಡ್ತಾರೆ. ಗೇರ್, ಗೇರ್ ಮಂಗ ಕಡ್ಲೆಕಾಯಿ. ಹೇಳಿ ಹೇಳಿ ಹೇಳಿ, ಇಷ್ಟೇ ಗೊತ್ತಿರೋದು ಹೇಳಿ, ಅದನ್ನ ಹೇಳಿ. ಗೇರ್, ಗೇರ್ ಮಂಗ ಕಡ್ಲೆಕಾಯಿ. ತಿಂದ ಅಣ್ಣ? ಅಷ್ಟೇ. ಓಕೆ, ಅಷ್ಟೇನಾ? ಗೇರ್, ಗೇರ್ ಮಂಗಣ್ಣ ಕಡ್ಲೆಕಾಯಿ ನುಂಗಣ್ಣ. ಅಯ್ಯೋ, ಬರೀ ಹಾಡಲ್ಲ, ರೈಮ್ಸ್ ಕೂಡ ಇತ್ತು. ಫೇಮಸ್ ಸೆಂಟೆನ್ಸ್ ಇದು. ನನಗೆ ಎಷ್ಟು ತಲೆ ಕೆಟ್ಟೋಯ್ತು ಅಂದ್ರೆ, ಮೋಸ್ಟ್ಲಿ ಹೇಳ್ಬಿಡೋಣ ಅನ್ಸಿತ್ತು. ನನಗೆ ಎಷ್ಟು ತಲೆ ಕೆಟ್ಟೋಯ್ತು ಅಂದ್ರೆ, ಯಾವ್ದಾರು ಲಾರಿ ಗೇರ್ ನೂಟ್ಲ್ ಮಾಡಿ ಅಡಿಲಿ ಮಲ್ಕೊಂಬಿಡೋಣ ಅನ್ಸ್ಬಿಡ್ತು. ಓಕೆ, ನೆಕ್ಸ್ಟ್ ಒನ್ ಕೊಟ್ಬಿಡಿ. ಸೊ ನೆಕ್ಸ್ಟ್ ಒನ್ ನೀವು ನಿಂತೀರಿ, ನಾನು ಹಂಗೆ ಹೇಳ್ಬಿಡ್ತೀನಿ. ಸ್ಟೂಲ್ ಕೊಡ್ಲ. ಫಸ್ಟ್ ಮನೆ. ಹ್ಮ್, ದೇವ್ರು, ಮನೆ ದೇವ್ರು. ಓಕೆ, ಮನೆ ದೇವ್ರು. ಎರಡನೇದು ಅದೇನಾ? ಫಸ್ಟ್, ಥರ್ಡ್. ಹಾ, ಮನೆ. ನಾನು ನಿನ್ಗೆ ಏನಾಗಬೇಕು ಅಂತಿದ್ದಾರೆ ಕರೆಕ್ಟ್? ಡೌಟಾ? ನೀನು ಮುಂಚೆ ಓ ಜನದಲ್ಲಿ ಏನಾಗಿದ್ದೆ? ಮುಂಚೆ ಏನಾಗಿದೆ? ನಾವು ದೇವಸ್ಥಾನ ಹೋಗಿದ್ವ. ಯಾವಾಗ? ಯಾವಾಗ? ನಾನು ನಮ್ಮನೆ ದೇವರು. ಯಾವಾಗ ಹೋಗಿದ್ವಿ? ಯಾವ ದೇವರು? ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ? ಯಾವ ಯಾವ ದೇವಸ್ಥಾನಕ್ಕೆ ಹೋಗಿದ್ರೆ ಹೇಳ್ಬಿಡಿ. ಅಯ್ಯೋ, ಎಲ್ಲ ದೇವ್ರ ದೇವಸ್ಥಾನ ಎಲ್ಲ ಬೇರೆ ಈ ಕಡೆ ಆಂಧ್ರ ಪ್ರದೇಶ ಸೈಡು, ಬಾರ್ಡರ್ ಗಿಡ್ರೆ ಎಲ್ಲ ಆ ಕಡೆ ಹೋಗಿದ್ರೆ ಹೇಳಿ. ತಿರುಪತಿನ? ಹಾ. ಆಮೇಲೆ ಧರ್ಮಸ್ಥಳ? ಮನಸ್ಸೇ ದೇವಾಲಯ. ಹಾಡ್ಬಿಡಿ ಹಂಗೆ, ಹಾಡ್ ಗೊತ್ತಲ್ಲ, ದಯವಿಟ್ಟು ಹಾಡಿ ಹೇಳ್ಬೇಕು, ಹಂಗೆ ಬಿಡಲ್ಲ ನಾವು. ಓಕೆ, ರಿದಮ್ ಇಲ್ಲ ಆದ್ರೂ ನೀವು ಜೊತೆಲಿ ಬರಬೇಕು. ಆಯ್ತು, ನಾವು ಸೇರಿಸ್ತೀವಿ ರಿದಮ್. ಕೂತಿದ್ದಾರೆ, ಹಾಡ್ತಾರೆ.
ಮನೆಗೆ ಮಂತ್ರಾಲಯ ಮನಸ್ಸೆ ದೇವಾಲಯ. ಸೂಪರ್ ಸೂಪರ್ ಚಿಕ್ಕಪ್ಪ, ತಾಳಮ್ಮ ಚಿಕ್ಕಪ್ಪ ಚಿಕ್ಕದಾಗ ಒಂದ್ ಕಾಳ ಹಾಕ್ಬಿಟ್ರೆ ಪಕ್ಕದಲ್ಲಿ ಹಿಂಗಿದ್ರು ಹಿಂಗಿದ್ರು ಮಂತ್ರಾಲಯ ಸುಮ್ಮನಾಗ್ಬಿಟ್ರು. ಎಷ್ಟೇ ಹೋಗಿದ್ರೆ ಸರ್ ಮಂತ್ರಾಲಯಕ್ಕೆ? ಹೆಂಗ್ ಗೊತ್ತಾಯ್ತು ನಿಮ್ ಮಂತ್ರಾಲಯ ಅಂತ? ಅದೆಲ್ಲ ಫ್ಲಡ್ ಎಲ್ಲ ಸುಮಾರು ಕಲಿಬೇಕು ಚಿಕ್ಕಪ್ಪ ನೀವು. ಅದಕ್ಕೆ ಎಲ್ಲದಕ್ಕೂ ಚಿಕ್ಕಪ್ಪ ಏನು ಕೇಳ್ಬಿಡ್ಲಾ ಕೇಳ್ಬಿಡ್ಲಾ ಇದಕ್ ಮಾತ್ರ ಇಲ್ಲ. ಓಕೆ, ಸೊ ಎನಿವೇಸ್ ಸೂಪರ್ ಆಗಿ ಆಟ ಆಡಿದ್ರಿ, ತುಂಬಾ ಫನ್ ಇತ್ತು. ನಿಮ್ಮ ಗ್ಯಾಸ್ ಬಿಲ್ 600 rupees ಗೆದ್ದಿದ್ದೀರಾ, ಕಂಗ್ರಾಚುಲೇಷನ್. ನೆಕ್ಸ್ಟ್ ಟಾಸ್ಕ್ ಇನ್ನ ಫನ್ನಿ ಆಗಿರುತ್ತೆ, ಫುಲ್ ರೊಮ್ಯಾಂಟಿಕ್ ಆಗಿರುತ್ತೆ. ಆಟ ಆಡ್ಸೋಣ, ಅಷ್ಟೊತ್ತಿಗೆ ಪ್ರಾಪರ್ಟೀಸ್ ಬರ್ಲಿ, ಏನ್ ಗೇಮ್ ಅಂತ ಗೊತ್ತಾಗುತ್ತೆ. ಪ್ರಾಪರ್ಟೀಸ್ ಬರ್ಲಿ, ಜೊತೆಗೆ ಪ್ಲೇಸ್ ಚೇಂಜ್ ಆಗಲಿ. ನೋಡಿದ್ರ ಪ್ರಾಪರ್ಟಿ ಸಿಕ್ತಾ? ಇಲ್ಲ ಸರ್. ಇನ್ವಿಸಿಬಲ್ ಪ್ರಾಪರ್ಟಿ, ಪ್ರಾಪರ್ಟಿ ಏನು ಅಂತ ಹೇಳ್ತೀನಿ, ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾವ ಬಿಲ್ಗೆ ಆಡ್ತಿದ್ದೀವಿ ಅಂತ ಹೇಳ್ತೀನಿ. ಈಗ ನೀವು ಆಡಕ್ಕೆ ಹೊರಟಿರೋ ಬಿಲ್ಲು, ಪೇಪರ್ ಬಿಲ್ಲು 290 rupees. ಓಕೆ, ಇವಾಗ ಜನ ಸ್ವಲ್ಪ ಯಜಮಾನರು ಕಲರ್ ಡಲ್ ಆಗೋಗಿದ್ದಾರೆ ಅಂದ್ರಿ, ಅವ್ರ ಕಲರ್ ಜಾಸ್ತಿ ಆಗಿ ಏನು ಮಾಡಿದ್ರು ಅಂದ್ರಿ? ದೂದ್ಪೇಡ. ದೂದ್ಪೇಡ ಕರೆಕ್ಟ್. ಯಾರು? ಅಮ್ಮ ಅವ್ರು ತಿಂದಿದ್ರು. ಬಟ್ ಇವಾಗ ಯಾರು ತಿಂದ್ರು ಇವ್ರು ಮಾತ್ರ ಬೆಳ್ಳಗಾಗಲ್ಲ, ಇವರೇ ತಿನ್ಬೇಕು. ಒಂದ ದೂದ್ ಪೇಡ ತಿನ್ಬೇಕು, ಇಲ್ಲ ದೂದ್ ಕುಡಿಬೇಕು ಅಲ್ವಾ? ಅವ್ರು ದೂದ್ ಕುಡಿತಾರೆ, ದೂದ್ ಪೇಡ ಅವ್ರ ಇಷ್ಟ ಇಷ್ಟ ಇಲ್ವಾ? ದೂದ್ ಇಷ್ಟನಾ? ಹೌದಾ? ದೂದ್ ಇಷ್ಟನಾ? ಇದೇ ಪ್ರಾಪರ್ಟಿ. ಈಗ ನಿಮ್ಮ ಯಜಮಾನರನ್ನ ನೀವು ಮತ್ತೆ ಇನ್ನೂ ಬೆಳ್ಳಗ್ ಮಾಡಕ್ ಹೊರಟಿದ್ದೀರಾ, ಆಯ್ತಾ? ಎಷ್ಟೇ ಆಗ್ಲಿ ಮುದ್ದ ಅಮೂಲ್ ಬೇಬಿ ತರ ಇದಾರೆ ಅಲ್ವಾ? ನೀವು ಮುದ್ದು ಮಾಡಿ ತಲೆ ಸೋರಿ ಕೆನ್ನೆಗಿಳ್ಳಿ ಈ ಹಾಲ್ನ ಫುಲ್ ಒಂದ್ ನಿಮಿಷದಲ್ಲಿ ಕುಡಿಸ್ಬೇಕು, ಆಯ್ತಾ? ಅದ್ ಹೇಗ್ ಕುಡಿಸ್ತೀರೋ ಹೆಂಗ್ ಕುಡಿತಾರ ಗೊತ್ತಿಲ್ಲ. ನಿಮ್ಮ ಕಾಲ ಅವಕಾಶ ಶುರು ಆಗ್ತಿದೆ ಈಗ. ನೋಡ್ಪಾಗ ಇಷ್ಟ ಎಷ್ಟು ಬೇಗ ಕುಡ್ಬಿಡ್ತಾರಲ್ಲ ನೋಡಿ ಅಳ್ತಾರೆ ಆ ಮಗುನು ಅಳ್ತಾ ಇದೆ. ದಡಿ ಪಾಪು ಏನ್ ಈ ರೇಂಜಿಗೆ ಹಿಗ್ಗಿದೆ ಬಾಟಲ್ನ ಸಾರ್, ಕಿವಿ ಎಲ್ಲ ಕೆಂಪುಗಾಗ್ಬಿಡ್ತಲ್ಲ ಸರ್ ನಿಮ್ಗೆ ಈ ರೇಂಜ್ಗೆ. ಹಾಲು ಟೇಸ್ಟಿ ಆಗಿತ್ತು. ಟೇಸ್ಟಿ ಆಗಿತ್ತಾ? ಇನ್ನೂ ಹಾಲು ಕುಡಿಯೋ ಹಸುಗೂಸು. ಇಷ್ಟು ಹಾಲ್ನ ಕುಡ್ದಿರೋ ಮಗುಗೆ ನಾನು ಬಿಲ್ ಕಟ್ಟಲ್ಲ ಅಂತಂದ್ರೆ ಕುಡ್ದಿರೋ ಹಾಲೆಲ್ಲ ಮಕ್ಕದ ಮೇಲೆ ಹಾಕ್ಬಿಡತ್ತೆ. ಇಲ್ಲಪ್ಪ ಅಲ್ಲಿ ನಾನಂತೂ ಈ ಬಿಲ್ ಕಟ್ತಾ ಇದೀನಿ. ಸೊ ಪೇಪರ್ ಬಿಲ್ಲು 290 rupees ಗೆದ್ದಿದ್ದೀರಾ, ಕಂಗ್ರಾಚುಲೇಷನ್. ಓಕೆ, ಇನ್ನೊಂದ್ ಲೀಟರ್ ಹಾಲು ತರಿಸ್ಲಾ ಮೇಡಮ್ ನಾ ಕರಿತೀನಿ. ಹಿಂಗೆ ಅಳ್ತಾ ಇದ್ರೆ ಅವ್ರು ಕುಡಿಸ್ತಾರೆ ಇವಾಗ. ಇನ್ನೊಂದ್ ಅರ್ಧ ಲೀಟರ್ ಹಾಲ್ನ ಬೇಡವಾ? ಇಲ್ಲ, ಕಿಚನ್ ಅಲ್ಲಿ ಹಾಲು ರೆಡಿ ಇದೆ. ಈ ದೊಡ್ಡ ಮಗುನ ಕಿಚನ್ಗೆ ಕರ್ಕೊಂಡು ಹೋಗ್ಬಿಟ್ಟು ಹಾಲು ಕುಡಿಸಿ ಸಮಾಧಾನ ಮಾಡಿ ಕರ್ಕೊಂಡ್ ಬರ್ತೀನಿ ಅಷ್ಟೊಳ ತೊಳಗೆ. ಸರ್ ಇಲ್ಲಿವರೆಗೂ ದಾಟ್ಕೊಂಡ್ ಬಂದಿದ್ದೀರಾ ಚೆನ್ನಾಗಿ. ಇನ್ನ ಇರೋದು ಒಂದೇ ಒಂದು ಬಿಲ್ಲು, ಆಯ್ತಾ? ಅದ್ಭುತವಾಗಿ ಆಡ್, ಅದನ್ನು ಗೆದ್ಬಿಡೋರಂತೆ. ಹೋಗೋಣ. ಬಿಲ್ ಯಾವ್ದು ಇಷ್ಟ ಅಮೌಂಟ್ ಎಲ್ಲ ನಮ್ಮ ಲಕ್ಷ್ಮಿ ಅವ್ರು ಹೇಳಿ. ಸೊ ನಿಮ್ಮ ಕಡೆಯ ಬಿಲ್ ಕರೆಂಟ್ ಬಿಲ್ 1000 rupees ಆಟ ಆಡ್ತಾ ಇದೀವಿ. ಮನೆಯಲ್ಲಿ ಯಾವಾಗ್ಲಾದ್ರೂ ಮಕ್ಕಳೆಲ್ಲ ಬಂದಾಗ ಒಗಟುಗಳು ಆಡೋದು ಬಿಡಿಸೋದು ಅದೆಲ್ಲ ಆಡ್ತೀರಾ? ಇಲ್ವಾ? ಇಲ್ಲ ಇಲ್ಲ, ಒಗಟು ಇಲ್ಲ. ಬಟ್ ನಾವು ಈ ಆಟ ಇಟ್ಟಿರೋದು ಒಗಟುಗಳ ಆಟನೆ. ಸಿಂಪಲ್ ಆಟ ಇರುತ್ತೆ, ಗೆಸ್ ಮಾಡಿ. ನಾವು ಜಾಸ್ತಿ ಕ್ಲೂಸ್ ಕೊಡಲ್ಲ ಇವಾಗ. ಓಕೆ ಓಕೆನಾ? 1000 rupees ಬಿಲ್ಲು. 1000 rupees ಬಿಲ್ಲು. ಕ್ಲೂ ಏನಾದ್ರು ತಗೊಂಡ್ರೆ 10000 rupees ಕಟ್ಬಿಡ್ತೀನಿ. ಚಿಕ್ಕಪ್ಪ ಜೋಗ ಕತ್ರಿ ಆಗ್ತೀನಿ ನಾನು ಇವಾಗ. ಓಕೆನಾ? ಎಸ್. ನಿಮ್ಮ ಫಸ್ಟ್ ಒಗಟು ಹೇಳಲಾ? ರೆಡಿ ಇದ್ದೀರಾ? ನಿಮ್ಮ ಫಸ್ಟ್ ಒಗಟು ಬಂದು ಚಿಕ್ಕ ಚಿಕ್ಕ ಪೆಟ್ಟಿಗೆ, ಚಿನ್ನದ ಪೆಟ್ಟಿಗೆ, ತೆರೆದರೆ ಮುತ್ತುಗಳು. ಹಲ್ಲು ಪೆಟ್ಟಿಗೆ ಇದಾ? ಇದು ಪೆಟ್ಟಿಗೆ ಹಾಗಿದ್ರೆ ಚಿನ್ನದ ಪೆಟ್ಟಿಗೆ. ಅದು ಪಿಂಕ್ ಕಲರ್ ಪೆಟ್ಟಿಗೆ ಇದೆ. ಯಾವ್ದೋ ಚಿನ್ನದ ಹಲ್ಲು ಹಾಕ್ಸಿರ್ಬೇಕು ಒಂದು ಒಳಗಡೆ. ಹಾ ಸರ್, ಚಿನ್ನದ ಹಲ್ಲು ಯಾವ್ದಾರು ಇದೆಯಾ? ಇನ್ನೂ ಇಲ್ಲ. ಟಿಂಗ್ ಅಂತ ಹಂಗೆ ಸ್ಪಾರ್ಕ್ ಆಗ್ಬೇಕು ನಕ್ಕಿದ್ರೆ ಅಂತ. ಇಲ್ವಾ? ಮುತ್ತುಗಳು ಬೇಡ, ರತ್ನಗಳು ಮಾಡ್ಕೊಳ್ಳೋಣ. ಚಿಕ್ಕಪ್ಪ ಗೆಸ್ ಮಾಡೋದ್ರಿಂದ ಹೆಂಗ್ ಹೇಳಿದ್ರಿ ಹೇಳಿ?
ಮುತ್ತು ರತ್ನ ಅಂತಂದಾಗ ಅದು ಕಾಂಬಿನೇಷನ್ ಗೊತ್ತಾಗ್ಬಿಡುತ್ತೆ. ಕಾಂಬಿನೇಷನ್ ಗೊತ್ತಾಗ್ಬಿಡುತ್ತಾ ಶಾರ್ಪ್ ಸರ್ ಚಿಕ್ಕಪ್ಪ. ಆದ್ರೆ ಇದಕ್ಕೆ ನಾನು ಅರ್ಧನೇ ಕಟ್ಟೋದು ಇರ್ಲಿ ಮುಂದಕ್ಕೆ. ನೆಕ್ಸ್ಟ್ ಒನ್, ಕೋಗಿಲೆ ಕಂಠ ಕೋಗಿಲೆಯಲ್ಲ, ಪಾರ್ವತಿ ಗಂಡ ಶಿವನಲ್ಲ. ಗೊತ್ತಿದೆ ನಮ್ಮ ಡಾಕ್ಟರ್ ರಾಜ್ಕುಮಾರ್. ಚೆನ್ನಾಗಿ ಹೇಳಿದ್ರಿ. ನಮ್ಮ ಅಣ್ಣವ್ರು ಯಾವ್ದಾರು ಡೈಲಾಗ್ ಹೇಳಿ. ಹುಟ್ಟಿದ್ದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದ್ದರೆ ಕನ್ನಡ ಮಂಡಲ ಮೆಟ್ಟಬೇಕು. ಆಮೇಲೆ ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಓಕೆ ಸೂಪರ್ ಸೂಪರ್. ಆದ್ರೆ ಫಸ್ಟ್ ಕ್ವೆಶ್ಚನ್ ಗೆ ಚಿಕ್ಕಪ್ಪ ಅವ್ರು ಹೆಲ್ಪ್ ಮಾಡಿದ್ರಿಂದ ಅದರಲ್ಲಿ ಹಾಫ್ ಕಟ್ ಮಾಡಿ 1000 ರೂಪೀಸ್ ಅಲ್ಲಿ 750 ರೂಪೀಸ್ ನ ನಾವು ಪೇ ಮಾಡ್ತಾ ಇದೀವಿ. ಓಕೆನಾ? ಕಂಗ್ರಾಚುಲೇಷನ್ ಸೂಪರ್. ಓಕೆ, ಇಲ್ಲಿಗೆ 5 ಬಿಲ್ಗಳನ್ನೆಲ್ಲ ಹೊಡೆದು ದಬಾಕಿದ್ದಾಯ್ತು ಆಯ್ತಾ. ಸೊ ಇನ್ನ ನೀವ್ ಎಷ್ಟು ಗೆದ್ದಿದ್ರ ಅಂತ ನೋಡೋ ಸಮಯ ಬಂದಿದೆ. ನಿಮ್ ಕ್ಯೂರಿಯಸ್ ಆಗಿದ್ರೆ ಎಷ್ಟು ಗೆದ್ದಿದ್ರ ಅಂತ, ನಾವು ಇದೀವಿ ಅವರು ಇದಾರೆ. ಸೊ ಎಷ್ಟು ಗೆದ್ದಾರೆ ನೋಡ್ಕೊಂಬಂದ್ರೆ ಬನ್ನಿ. ಸೊ ಅಲ್ಲಿಗೆ ದೂತ್ ಬೇಡ ಹಾಗೂ ಸ್ವೀಟ್ ಬೇಡ ಜೊತೆಗೆ ಬೇಡ ಬೇಡ ಅಂದ್ರೆ ಉತ್ತರ ಕೊಡ್ತೀವಿ ಚಿಕ್ಕಪ್ಪ. ಎಲ್ಲ ಸೇರ್ಕೊಂಡು ಗೆದ್ದಿರೋ ಅಮೌಂಟ್ 2656 ರೂಪಾಯಿ. ಕಂಗ್ರಾಚುಲೇಷನ್ ಸೂಪರ್ ಸರ್. ಓಕೆ ಸರ್, ನಮಗೋಸ್ಕರ ಒಂದು ಪೋಸ್ಟ್ ಕೊಟ್ಬಿಡಿ ಸರ್, ಚೆಕ್ ತಗೊಂಡು ಫ್ಯಾಮಿಲಿ ಪಿಕ್. ಸೊ ಎಸ್ ಫ್ರೆಂಡ್ಸ್, ಅಲ್ಲಿಗೆ ಇವತ್ತು ದೂದ್ ಬೇಡ ಸ್ವೀಟ್ ಬೇಡ ಚಿಕ್ಕಪ್ಪ ಎಲ್ಲರೂ ಸೇರಿ ಸಕ್ಕತ್ತಾಗಿ ಆಟ ಆಡಿದ್ದಾರೆ. ನಮಗಂತೂ ಫುಲ್ ಎಂಟರ್ಟೈನ್ಮೆಂಟ್ ಮಜಾ ಮಸ್ತಿ ನಿಮಗೂ ಸಿಕ್ತು ಅಂತ ಅನ್ಕೊಳ್ತಾ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ಮತ್ತೆ ಇನ್ನೊಂದು ಸೂಪರ್ ಡೂಪರ್ ಫ್ಯಾಮಿಲಿ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೀಪ್ ಮಿಸ್ಸಿಂಗ್ ಅಸ್. ದಿಸ್ ಇಸ್ ಅರುಣ್ ಹರಿಹರನ್ ಸೈನಿಂಗ್ ಆಫ್, ದಿಸ್ ಇಸ್ ಲಕ್ಷ್ಮಿ ಸೈನಿಂಗ್ ಆಫ್, ಅಂಡ್ ಇದು ಬಿಲ್ ನಿಮ್ದು ದುಡ್ ನಮ್ದು.